ರಾಜ್ಯಾದ್ಯಂತ ಕೊರೋನಾ ಎರಡನೇ ಅಲೆ ಅಟ್ಟಾಸವನ್ನ ಮಾಡ್ತಾ ಇದೆ. ಎಲ್ಲೆಡೆ ಆಕ್ಸಿಜನ್ ಬೆಡ್ಗಳ ಕೊರತೆ, ಜೊತೆಗೆ ಇದೀಗ ವ್ಯಾಕ್ಸಿನ್ ಕೊರತೆ ಕೂಡ ಉಂಟಾಗಿರುವಂಥದ್ದು. ಇದರ ನಡುವೆಯೂ ಕೂಡ ಮೈಸೂರಿನಲ್ಲಿ ಈ ಒಂದು ಕೊರೋನಾಗೆ ಔಷಧವು ಕೂಡ ಸಿದ್ಧವಾಗಿರುವಂಥದ್ದು. ಮೈಸೂರಿನ DRM ಇನ್ನೋವೇಶನ್ ಸಂಸ್ಥೆಯು ಕೂಡ ಕೊರೋನಾಗೆ ಔಷಧಿಯನ್ನು ಕೂಡ ಕಂಡುಹಿಡಿದಿರುವಂಥದ್ದು. ಅಂದ್ರೆ ಮೈಸೂರಿಗೆ ಒಂದು ರೀತಿ ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು. ಈ ಒಂದು DRM ಸಂಸ್ಥೆ ಈ ಒಂದು ಔಷಧವನ್ನ ಕಂಡುಹಿಡಿದಿರುವಂಥದ್ದು ಸಾಕಷ್ಟು ಮುಂದೆ ಈ ಒಂದು ಕೊರೋನಾಗೆ ಸಂಜೀವಿನಿ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ಮಂಜುನಾಥ್ ಅವ್ರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಇದೀಗ ಮೈಸೂರಿನಲ್ಲಿ ಈ ಒಂದು ಕೊರೋನಾಗೆ ಔಷಧಿಯನ್ನು ಕಂಡುಹಿಡಿದಿದ್ದೀರಿ, ಯಾವ ರೀತಿಯಾದಂಥ ಔಷಧಿ ಸರ್ ಇದು, ಹೇಗೆ ಕೆಲಸ ಮಾಡ್ತಿದೆ? ಔಷಧಿಯನ್ನು ಇನ್ನೂ ಕಂಡುಹಿಡಿದಿಲ್ಲ, ಕಂಡುಹಿಡಿಯುವಂಥ ಹಂತದಲ್ಲಿದ್ದೇವೆ. ಈಗ ಮೊದಲನೇ ಮತ್ತು ಎರಡನೇ ಹಂತ ಮುಗಿಸ್ಕೊಂಡು ಈಗ ಮೂರನೇ ಹಂತ ಅಂದರೆ ಹ್ಯೂಮನ್ ಟ್ರಯಲ್ಸ್ಗೆ ನಾವು ಎಂಟ್ರಿ ಆಗ್ತಾ ಇದ್ದೇವೆ. ಸೊ ಇದನ್ನು ನಾವಿನ್ನು ಔಷಧಿ ಅಂತ ಹೇಳೋ ಹಾಗಿಲ್ಲ, ಇದು ನ್ಯೂ ಕೆಮಿಕಲ್ ಎಂಟಿಟಿ ಅಂತ ಕರಿತೀವಿ, NCE ಅಂತ ಕರಿತೀವಿ. ಅದು ನಮ್ಮ ಎಲ್ಲ ಫೇಸ್ಗಳನ್ನು ಸಕ್ಸಸ್ಫುಲಿ ಮುಗಿಸಿದ ನಂತರ ಮಾತ್ರ ಅದು ಡ್ರಗ್ ಆಗುತ್ತೆ, ಆವಾಗ ಮಾತ್ರ ಔಷಧಿ ಆಗುತ್ತೆ, ಆವಾಗ ಮಾತ್ರ ಔಷಧಿ ಕಂಡುಹಿಡಿದೀವಿ ಅಂತ ಹೇಳ್ಬೋದು. ಈಗ ನಮ್ಮ ಡ್ರಗ್ಗು ಲ್ಯಾಬೊರೇಟ್ರಿ ಟೆಸ್ಟಿಂಗ್ ಆಗಿದೆ, ಅದರಲ್ಲಿ ವೈರಸ್ನ ಸಾಯಿಸುತ್ತೆ ಅಂತ ರಿಸಲ್ಟ್ ಬಂದಿದೆ. ಲೆಸ್ ದೆನ್ 1 μM ಕಾನ್ಸಂಟ್ರೇಷನಲ್ಲಿ 99% ವೈರಸ್ ಸಾಯಿಸುತ್ತೆ ಅಂತ ನಮ್ಮ ಡ್ರಗ್ಗು ಟೆಸ್ಟ್ ಆಗಿದೆ. ಅದಾದ ನಂತರ ಅನಿಮಲ್ ಮಾಡಲ್ಸ್ ಮೇಲೆ ಟಾಕ್ಸಿಸಿಟಿ ಪ್ರೊಫೈಲ್ ಆಗಿದೆ, ಸ್ಟೆಬಿಲಿಟಿ ಆದ ಕಾಂಪೌಂಡ್ ಆಗಿದೆ, ಓರಲ್ ಬಯೋಅವೈಲಬಿಲಿಟಿ ಆಗಿದೆ. ಸೊ ಡ್ರಗ್ನ ಓರಲ್ ಟ್ಯಾಬ್ಲೆಟ್ ಮುಖಾಂತರ ಕೊಡ್ಬೋದು, ಅದು ಬಾಡಿಯಲ್ಲಿ ಸ್ಟೇಬಲ್ ಆಗಿರುತ್ತೆ, 24ರಿಂದ 36 ಗಂಟೆಗಳ ಕಾಲ ಇರುತ್ತೆ. ಅಂದರೆ ದಿವಸಕ್ಕೆ ಒಂದು ಅಥವಾ ಎರಡು ಮಾತ್ರೆಗಳು ಕೊಟ್ಟರೆ ಸಾಕು, ಮತ್ತು ಟಾಕ್ಸಿಸಿಟಿ ಇಲ್ಲ ಇದಕ್ಕೆ ಅನ್ನೋಂತಹ ಟೆಸ್ಟ್ಗಳನ್ನ ನಾವು ಮುಗಿಸಿದ್ದೇವೆ. ಈಗ ಈ ಟೆಸ್ಟು ಇದು ಹ್ಯೂಮನ್ ಬಾಡಿ ಮೇಲೆ ಹೇಗೆ ಬಿಹೇವ್ ಮಾಡುತ್ತೆ ಅಂತ ನೆಕ್ಸ್ಟ್ ಹಂತದಲ್ಲಿ ಕಂಡುಹಿಡಿದು ಫೇಸ್ 1 ಮತ್ತು 2 ಟ್ರಯಲ್ಸ್ನ ಮುಗಿಸಿದ್ರೆ ಮಾತ್ರ ನಂತರ ಡ್ರಗ್ ಆಗುತ್ತೆ. ಆದರೆ ಎಷ್ಟು ದಿನಗಳ ಹಿಂದೆ ಈ ಒಂದು ಸಂಶೋಧನೆ ನಡೀತಾ ಇದೆ, ಎಷ್ಟು ಜನ ಇದರಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ? 15 ತಿಂಗಳಿಂದ ಯಾವಾಗ ಚೈನಾ ವುಹಾನ್ಗೆ ಬಂತು ಫಸ್ಟ್ ವೈರಸ್ಸು 1 ವರ್ಷ ಹಿಂದೆ, ಅಲ್ಲಿಂದ ಶುರು ಮಾಡಿದ್ದಂಥ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಆ ವೈರಸ್ ಸ್ಟ್ರಕ್ಚರ್ ತೊಗೊಂಡು ನಾವು ಇಲ್ಲಿ ಡ್ರಗ್ ಸಿಂಥಸೈಸ್ ಮಾಡಿ ಎಲ್ಲ ಕೊಲಾಬರೇಟರ್ಸ್ನ ಇನ್ಕ್ಲೂಡ್ ಮಾಡಿಕೊಂಡು ನಮ್ಮ ಟೆಸ್ಟ್ಗಳನ್ನ ಮಾಡಿಸಿ ನಾವು ಮಾಡಿದ್ದು. ನಮ್ಮ ತಂಡದಲ್ಲಿ DRM ಇನೋವೇಷನ್ಸಲ್ಲಿ ಡಾಕ್ಟರ್ ಬಸಪ್ಪ ಇದ್ದಾರೆ, ನಮ್ಮ HOD ಬಯೋಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಆಫ್ ಕೆಮಿಸ್ಟ್ರಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮೈಸೂರು ಯೂನಿವರ್ಸಿಟಿ, ಡಾಕ್ಟರ್ ಮಹೇಶ್ ಇದ್ದಾರೆ ಪಲ್ಮನಾಲಜಿಸ್ಟ್ ಮತ್ತು ವೆರಿ ಫೇಮಸ್ ಆ್ಯಂಡ್ ಸೀನಿಯರ್ ರಿಸರ್ಚ್ ಫೆಲೋ ಇನ್ JSS ಮೆಡಿಕಲ್ ಕಾಲೇಜ್. ಈ ಮೂರು ಜನರ ತಂಡ ನಮ್ಮದು, ಜೊತೆಗೆ NIV ಡಾಕ್ಟರ್ ಪ್ರಿಯಾ ಅಬ್ರಹಾಂ, NIV ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಪುಣೆ, ಡಾಕ್ಟರ್ ಪ್ರಿಯಾ ಅಬ್ರಹಾಂ ಅವರು ಹೆಡ್ ಆದ ಯೂನಿಟ್, ಅದಾದ ನಂತರ ಡಾಕ್ಟರ್ ಪ್ರಜ್ಞಾ ಜಾಧವ್, ಡಾಕ್ಟರ್ ಅನಿತಾ, ಈ ಒಂದು ಮೂರು ಜನಗಳ ಸೈಂಟಿಸ್ಟು ಮತ್ತು ಅವ್ರ ಕೆಳಗಡೆ ಕೆಲಸ ಮಾಡ್ತಿರೋದಂಥ ಸೈಂಟಿಸ್ಟ್ಗಳು ಅವ್ರ ತಂಡ. ಅದೇ ರೀತಿ JSS ಫಾರ್ಮಸಿ, ಅಲ್ಲಿ ನಮ್ಮ ಡ್ರಗ್ ಅನಿಮಲ್ ಸ್ಟಡೀಸ್ ಆಯಿತು, ಅಲ್ಲಿ ಡಾಕ್ಟರ್ ಪ್ರಮೋದ್ ಕುಮಾರ್ HOD ಆ್ಯಂಡ್ ಪ್ರಿನ್ಸಿಪಲ್ ಆಫ್ JSS ಫಾರ್ಮಸಿ ಕಾಲೇಜ್, ಜೊತೆಗೆ ಶರವಣ ಕುಮಾರ್ ಈಸ್ ಅ ರಿಸರ್ಚ್ ಹೆಡ್ ದೇರ್. ಇಷ್ಟು ಜನಗಳ ತಂಡ ಸೇರಿಕೊಂಡು ಕಳೆದ 15 ತಿಂಗಳಿಂದ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಈ ರಿಸಲ್ಟ್ಸ್ ಅಂತ ಬಂದಿದ್ವಿ. ಜೊತೆಗೆ ನಮ್ಮ ಟೈಅಪ್ ಆಗಿರತಕ್ಕಂಥದ್ದು ನಮ್ಮ ಇನ್ನೊಂದು ಕಂಪನಿ ಜಾನ್ಸನ್ JNJ ಬೆಲ್ಜಿಯಂ, ಅವ್ರ ಜೊತೆ ಟೈಅಪ್ ಆಗಿ ಮಾಡಿದೆ ಕೆಲಸ. ಸರ್, ಈಗ ಎರಡು ಹಂತಗಳನ್ನ ಮುಗಿಸಿದೆ, ಇನ್ನ ಉಳಿದ ಹಂತಗಳನ್ನ ಮುಗಿಸೋದಕ್ಕೆ ಇನ್ನು ಎಷ್ಟು ದಿನ ಬೇಕಾಗುತ್ತೆ? ಅಂದ್ರೆ ಸಾಮಾನ್ಯ ಜನರಿಗೆ ಈ ಒಂದು ಔಷಧಿ ಸಿಗೋದು ಇನ್ನ ಎಷ್ಟು ದಿನ ಆಗುತ್ತೆ ಅಂತ? ಅದೇ, ಈಗ ಹ್ಯೂಮನ್ ಫೇಸ್ 1 ಟ್ರಯಲ್ ಫೇಸ್ 2 ಟ್ರಯಲ್ ಎರಡು ಮುಗಿಸ್ಲಿಕ್ಕೆ ಎಲ್ಲ ಸರಿಯಾಗಿ ಕೂಡಿ ಬಂದರೆ, ಕಾಲ ಕೂಡಿ ಬಂದು ಫೈನಾನ್ಷಿಯಲ್ ರಿಸೋರ್ಸಸ್ಸು ಮತ್ತು ಹ್ಯೂಮನ್ ರಿಸೋರ್ಸಸ್ಸು ಮತ್ತು ಗೌರ್ಮೆಂಟ್ ಏಜೆನ್ಸೀಸ್ ಎಲ್ಲ ಒಟ್ಟಿಗೆ ಸರಿಯಾಗಿ ಬಂತಂದರೆ ಒಂದು ಸುಮಾರು 3 ತಿಂಗಳಲ್ಲಿ ನಮ್ಮ ಡ್ರಗ್ಗನ್ನು ನಾವು ಮಾರ್ಕೆಟಿಗೆ ತರ್ಬೋದು. ಏನಂದರೆ ಈ ಒಂದು ಔಷಧಿ ಕಂಪ್ಲೀಟ್ ಆಗಿ ಟ್ರಯಲ್ ಮುಗಿದ್ರೆ ಯಾವ ರೀತಿಯಾದಂತೆ ಜನರಿಗೆ ಇದನ್ನು ಯಾವ ರೀತಿ ಕೊಡಬೇಕು, ಜೊತೆಗೆ ಅದು ಹೇಗೆ ಇದಾಗುತ್ತೆ ಸರ್ ಜನರಿಗೆ? ಇಲ್ಲಿವರೆಗೆ ನಮಗೆ ಬಂದಿರತಕ್ಕಂತಹ ಎಲ್ಲ ಇನ್ಫಾರ್ಮೇಷನ್ ಪ್ರಕಾರ ಈ ಡ್ರಗ್ಗನ್ನು ಟ್ಯಾಬ್ಲೆಟ್ ಮುಖಾಂತರ ಕೊಡ್ಬೋದು. ಹೇಗೆ H1N1 ವೈರಸ್ ಸ್ವೈನ್ ಫ್ಲೂ ಇತ್ತು, ಅದು ನಮ್ಮ ಈ COVID-19 ವೈರಸ್ಗಿಂತ ಸಿಕ್ಕಾಪಟ್ಟೆ ಮಾರ್ಟಾಲಿಟಿ ಇತ್ತು, ಅವಾಗ 10%ಗಿಂತ ಜಾಸ್ತಿ ಮಾರ್ಟಾಲಿಟಿ. ಆಗ H1N1 ಸಾಯಿಸ್ಲಿಕ್ಕೆ ಟ್ಯಾಮಿಫ್ಲೂ ಬಂತು, ಟ್ಯಾಬ್ಲೆಟ್ಸ್ ಜ್ವರ ಬಂತು, ಗಂಟಲು ನೋವು ಬಂತು ಅಂದರೆ 2 ಟ್ಯಾಬ್ಲೆಟ್ ಟ್ಯಾಮಿಫ್ಲೂ ಟ್ಯಾಬ್ಲೆಟ್ ತೊಗೊಂಡು 2 ದಿನ ಮಲ್ಕೊಂಡ್ರೆ ಯೂಶ್ವಲಿ ಜ್ವರ ಗುಣ ಆಗುತ್ತೆ ಅನ್ನೋ ಸ್ಟೇಜ್ ಬಂತು, ಥೆರಾಪಿಟಿಕ್ ಡ್ರಗ್ ಬಂತು, ಕ್ಯೂರೇಟಿವ್ ಡ್ರಗ್ ಬಂತು. ಈಗ ಟ್ಯಾಮಿಫ್ಲೂ ಅಲ್ಲ, ಈಗ H1N1 ರ್ಯಾಕಿಗೆ ಹೋಯ್ತು. ಈಗ H1N1 ಬಂದರೆ ಯಾರು ಟೆನ್ಷನ್ ತೊಗೊಳ್ಳಲ್ಲ, ಇದಾಗಲ್ಲ, ಯಾಕಂದರೆ ಟ್ಯಾಬ್ಲೆಟ್ ಇದೆ. ಅದೇ ರೀತಿ ನಮ್ಮ ಒಂದು ಅನಿಸಿಕೆ ಏನಂದರೆ, ಇದೇನಾದರೂ ಟ್ಯಾಬ್ಲೆಟ್ ಮುಖಾಂತರ ಸರಿಯಾಗೈತೆ ಅಂದರೆ, ಏನೇ ಒಂದು ಸಣ್ಣ ಸಿಂಪ್ಟಮ್ ಬಂದರೂ, ಸಿನ್ಸ್ ಇಟ್ ಈಸ್ ಅ ಸ್ಪೆಸಿಫಿಕ್ ಆ್ಯಂಟಿವೈರಲ್ ಅಗೇನ್ಸ್ಟ್ COVID-19, ಈ ಟ್ಯಾಬ್ಲೆಟ್ನ ತೊಗೊಂಡು ಮನೇಲೇ ರೆಸ್ಟ್ ತೊಗೊಂಡ್ರೆ 2-3 ದಿನ ಸರಿಯಾದರೆ ಈ ಪ್ಯಾಂಡಮಿಕ್ಗೆ ಒಂದು ಫುಲ್ ಸ್ಟಾಪ್ ಇಡಬಹುದು ಅನ್ನೋಂತಹ ಒಂದು ಕಾನ್ಫಿಡೆನ್ಸ್ ನಮ್ದು ಅಷ್ಟೆ. ವಿ ಆರ್ ನಾಟ್ ಟೆಲಿಂಗ್ ವಿ ಆರ್ ಗೋಯಿಂಗ್ ಟು ಡೂ ಎ ಡ್ರಗ್, ಬಟ್ ಇಟ್ ಈಸ್ ಅ ಸಿನ್ಸಿಯರ್ ಎಫರ್ಟ್ ಫ್ರಮ್ ಅವರ್ ಸೈಡ್. ವಿ ಹ್ಯಾವ್ ಪ್ರೊಡ್ಯೂಸ್ಡ್ ಎ ಡ್ರಗ್ ವಿಚ್ ಈಸ್ ಆಕ್ಟಿವ್ ಅಗೇನ್ಸ್ಟ್ COVID-19 ಇನ್ ದ ಲೈವ್ ವೈರಲ್ ಕಲ್ಚರ್, ವಿಚ್ ಈಸ್ ವೆರಿ ಸ್ಟೇಬಲ್ ಇನ್ ದ ಬಾಡಿ ಆಫ್ ದ ಅನಿಮಲ್ಸ್. ನೌ ವಿ ಹ್ಯಾವ್ ಟು ಸಿ ದ ಸೇಮ್ ಹೌ ಇಟ್ ಬಿಹೇವ್ಸ್ ಇನ್ ದ ಹ್ಯೂಮನ್ ಬಾಡಿ ಆ್ಯಂಡ್ ಡಿಸೀಸ್ಡ್ ಹ್ಯೂಮನ್ ಅದು ಕೋವಿಡ್.
ಸಕ್ಸಸ್ ಆಯ್ತು ಅಂತಂದ್ರೆ ನಾವು ಮಾಡಿದ್ದಕ್ಕೆ ಸಾರ್ಥಕ ಅಂತ ಅನ್ಸುತ್ತೆ. ಇದಿಷ್ಟು ಕೂಡ ಡಾಕ್ಟರ್ ಮಂಜುನಾಥ್ ಅವರ ಮಾತಾಗಿರುವಂಥದ್ದು. ಅಂದ್ರೆ ಈಗಾಗಲೇ ಎರಡು ಹಂತಗಳನ್ನ ಮುಗಿಸಿರುವಂತ ಈ ಒಂದು ಔಷಧಿ ಕಂಪ್ಲೀಟ್ ಆಗಿ ಎಲ್ಲ ಹಂತಗಳಲ್ಲೂ ಕೂಡ ಯಶಸ್ವಿ ಆಗುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದಾರೆ. ಆ ಒಂದು ಆಶಯವು ಕೂಡ ನಮ್ದು ಕೂಡ ಆಗಿರುವಂಥದ್ದು. ಅಂದ್ರೆ ಕಂಪ್ಲೀಟ್ ಆಗಿ ಈಗಾಗಲೇ ಈ ಒಂದು ಔಷಧಿ ಯಶಸ್ವಿಯಾಗಿ ಎಲ್ಲರೂ ಕೂಡ ತಲುಪಲಿ ಅನ್ನೋದು ಕೂಡ ನಮ್ದೇ ಆಶಯವಾಗಿದೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ವಿನಯ್ ಬಸಪ್ಪ ಎಷ್ಟು ಹೇಳ್ತೀವಿ ಮೈಸೂರು.